ನೋಡಿ ಸಾಗರಕ್ಕೆಲ್ಲಡಿ ಗುರು ನಮ್ಮ ಇದರಲ್ಲಿ ನಮ್ಮ ಕಾಡ್ನ ಸಂಸ್ಕೃತಿನೇ ಹಿಂಗೆ ಆನೆ ಆನೆ ಏನೋ ಆಗಿದೆಲ್ಲ ಗುರು ಎವ್ರಿ ಒನ್ ನೋಡಿ ರವಿಚಂದ್ರನ್ ಬರ್ತಾನೆ ಹಿಂಗೆ ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಅಡಕಸ್ಪಿ ವ್ಲಾಗ್ಸ್ ನ ಈ ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ। ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಡಿಕೇರಿಗೆ ಹೋಗ್ತಾ ಇದೀವಿ। ಸೋ ನಮ್ಮ ಟೀಮ್ ಲೀಡರ್ ಸಾಗರ್ ನೀನೇ ಕ್ಯಾಪ್ಟನ್ ಕಣಯ್ಯ ನಿನ್ನಂತ ನಾಲ್ಕು ಜನ ಸಿಕ್ಕರೆ ये सारी कप नम दे। सो दिस इज सागर। सो ಬೆಳಗ್ಗೆ ಈಗ 5:35 ಟೈಮ್ ಕೆಂಗೇರಿಗೆ ಬಂದಿದ್ದೀವಿ। ಪರವಾಗಿಲ್ಲ ಒಂದು 17 ನಿಮಿಷದಲ್ಲಿ ಬಂದವಲ್ಲ, ನಾಟ್ ಬ್ಯಾಡ್। ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ। ಅಮ್ಮ ಏನು ಗುರು ಧೂಳು ಇದು। ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿ, ನನಗೆ ತುಂಬ ಆಸೆ ಇತ್ತು ಗುರು। ಈ ಮೋದಿ ಬಂದು ಇನಾಗ್ರೇಟ್ ಮಾಡಿದ್ರಲ್ಲ, ನಾನು ಅವತ್ತು ಅಯ್ಯೋ ಇನ್ನು ಬಿಡಲ್ವೇನೋ ಟೂ ವೀಲರ್ನ ಹಂಗೆ ಹಿಂಗೆ ಅಂತ ಅನ್ಕೋ ಫುಲ್ ಬೇಜಾರಾಗೋಯ್ತು। ಆಮೇಲೆ ಏನಾಯ್ತು? ಏ ಲೆಟ್ಸ್ ಡೂ ದಿಸ್। ಫಸ್ಟ್ ಟೋಲ್ ಕ್ರಾಸ್ ಮಾಡಿದ್ವಿ, ಕೊನೆಗೂ ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹೋದ್ವಿ। ನನ್ನ ಕನ್ಸು ಈಡೇರುತ್ತೆ ಗುರು, ಮೈಸೂರಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು। ಮೊಬೈಲ್ ಸೀಟ್ ಬೆಲ್ಟ್ ಆನ್ ಗುರು, ಗಾಡಿಗೂ ಸೀಟ್ ಬೆಲ್ಟ್ ಇದ್ರಿ ಹಿಂಗಿರೋದು ಗುರು। ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ। ಆಕ್ಚುಲಿ ನನ್ನ ಪ್ರಕಾರ ಒಂದೆಲ್ಲ ಬ್ಯೂಟಿಫುಲ್ ಸನ್ರೈಸ್ ಆಗುತ್ತೆ ಗುರು। ಹೋಗಿ ಮುಂದೆ 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 ಗೋ ಆ ಜಿಂಗ ಲಕ 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 ಬರ್ರಿ ಬರ್ರಿ ಎಲ್ಲ ಬರ್ರಿ ಬರ್ರಿ। ಏನ್ ಇದು ಲಾರಿ ಹಿಂಗೋಯ್ತೈತೆ। ಭೈರವಪಟ್ಟಣ ಸ್ಲೋ ಮಾಡ್ಕೊಡ್ರಿ ಸ್ಲೋ ಮಾಡ್ಕೊಡ್ರಿ, ಗಾಡಿಗಳು ಎಳಿತಾ ಇರ್ತಾರೆ ಇಲ್ಲಿ। ಯಾರಿಗೂ ಇದು ಬಾಯ್ಸು ಫುಲ್ ಫೀಲ್ಸ್ ಅಲ್ಲಿ ನಿಂತಾರೆ। ಓ ಯಾರೋ ನೈಟ್ ಯಾರೋ ಬ್ಯಾರಿಕೇಡ್ ಹೊಡೆದಾಕ್ಬಿಟ್ಟವ್ರಲ್ಲ ಗುರು। ಚಂದ್ರ ನಿಂಗೆ ಬೇಜಾರಾಗಲ್ಲ ನಾವು ಇಷ್ಟೊಂದು ಸ್ಲೋ ಹೋದ್ರೆ? ನೀನು ಮೊದಲೇ ಚಚ್ಚಾಡ್ಕೊಂಡು ಇಟ್ಟಾಡ್ಕೊಂಡು ಹೋಗೋಣ। 6:30 ಮದ್ದೂರು ದಾಟಿದ್ದೀವಿ, ಮಂಡ್ಯ ಹತ್ತತ್ರ ಇದ್ದೀವಿ। ಇನ್ನೊಂದು 60 ಕಿಲೋಮೀಟರ್ ಇದೆ ಅಷ್ಟೇ ಮೈಸೂರು। ಸ್ಟೈಲಿಶ್ ಸ್ಟಾರ್ ಚಂದ್ರ ಯಾರಿ ಬಂದು ಡ್ರೀಮ್ ಬಾಯ್ ರವಿಚಂದ್ರನ್ ಬರ್ತಾನ ಹಂಗೆ ಸೂರ್ಯ ಬೈರವ ಅಂತಾರಲ್ಲ ಇದರಲ್ಲಿ ರಾಮಚರಣ್ ಮಗದಿರೋದಲ್ಲ ಹಂಗ್ ಬರ್ತವನ್ ಗುರು। ನಾವು ಒಟ್ಟು 9 ಜನ ಹೋಗ್ತಾ ಇದೀವಿ, 4 ಜನ ಬೈಕ್ ರೈಡು। ಇದು ಯಾರು ಗುರು ಟರ್ನಿಂಗ್ ಅಲ್ಲಿ ಏನೋ ಇದಾಗ್ಬಿಡೈತ್ ಗುರು, ಗಾಡಿ ಪಂಚರ್ ಆಗ್ಬಿಡೈತೆ ಓ ಅಣ್ಣ ಹೇಳ್ದ ಇರೋತ ಓಪನ್ ಇದೆಯಾ? ಐರಾವತ ಬಂದ್ರೆ ಸುಂಟರ್ ಗಾಳಿ ಇರುತ್ತೆ। ತಗೋ ತಗೋ ಓಕೆ 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 ಯಾಕಪ್ಪ ಅಡಕಸ್ಬಿ ಸ್ವಲ್ಪ ನಿಧಾನಕ್ಕೆ ಹೋಗು, ಸಿಟಿಲಿ ಮಿಚ್ಚಿದು। ಪೂಜಾರಿ ಫಿಶ್ ಲ್ಯಾಂಡ್ ಇವಾಗಷ್ಟೇ ಕ್ರಾಸ್ ಮಾಡಿದ್ವಿ। ಏನು ಸೆಕ್ಸಿ ಆಗಿದೆ ಗುರು ರೋಡ್ಗಳು, ಯಪ್ಪ ಚಿಂದಿ। ನಂಗಂತೂ ಭಯಂಕರ ಇಷ್ಟ ಆಯಿತು ರೋಡಲ್ಲಿ ಓಡಿಸಿ। ಬರಬೇಕು ಅನ್ನೋ ಆಸೆ ಇತ್ತು, ಕೊನೆಗೂ ಅದನ್ನ ಪೂರೈಸ್ಕೊಂಬಿಟ್ಟೆ। ಈ ವಾಟರ್ ಚಾನಲ್ ಬಂದರೆ ಚಿಕ್ಕ ವಯಸ್ಸಲ್ಲಿ KSRTC ಬಸ್ಸಲ್ಲಿ ಬರಬೇಕಾದ್ರೆ ನಮಗೆ ಮೈಸೂರು ಬಂತು ಅಂತ ಅನಿಸಿತ್ತು। ಯಾವ್ದು ಗುರು ಇದು ಬೈಕು ಅಂಟರಾ? ಮೈಸೂರ್ಗೆ ಬಂದ್ವಿ ಈಗಷ್ಟೇ। ಥೂ ವಿತೌಟ್ ಕ್ಲಚ್ ಗೇರ್ ಚೇಂಜ್ ಮಾಡ್ಬಿಟ್ನಲ್ಲ ಗುರು, ಯಾಕೆ? ಇವಾಗಷ್ಟೇ ಹುಣಸೂರು ರೋಡ್ ಕನೆಕ್ಟ್ ಆದ್ವಿ ಮೈಸೂರು ಔಟರ್ ರಿಂಗ್ ರೋಡಿಂದ। ಏನೋ ಫುಲ್ಲು ಜೋಶ್ ಇದೆಯಪ್ಪ ಗಾಡಿ ಓಡಿಸೋಕ್ಕೆ, ಚೆನ್ನಾಗಿದೆ ಒಂಥರ। ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಬೈಕ್ ರೈಡ್ ಹೋಗಿ। ಹುಣಸೂರಲ್ಲಿ ತಿಂಡಿ ಮಾಡಬೇಕು ಅಂತ ನಮ್ಮ ಟೀಮ್ ಲೀಡರ್ ಸಾಗರ್ ಹೇಳಿದ್ದಾರೆ। ಊಟಗಳ್ಳಿ ಅಂತೆ ಗುರು ಇದು, ಹೌಸಿಂಗ್ ಬೋರ್ಡ್। ಊಟ ಹೂ ಹೂ ಏಯ್ ಇರೋ ಯಾ ನನ್ನ ಮಕ್ಕಳು ಸಾರು ನೋಡಿದವ್ರು ಸಾಯ್ತಾರೆ ಇರೋ, ಸಿಗ್ನಲ್ ಬಿಟ್ಟಿಲ್ಲ ನಂಗೆ। 90 ಸಾಕು ಗುರು, 90 ಹೋಗ್ತಾ ಇದ್ದೀನಿ। ಗ್ರೀನ್ ಕಲರ್ ಬಸ್ ದಾಟ್ಕೊಂಡು ಹೋಗ್ತಾ ಇದೀವಿ। ವಿಮಲ್ ಕೇಸರಿಯ ರಂಗು ನಿನ್ನ ಸಂಘವೋ ಓ ಅಣ್ಣ ಯಾರೋ ಫುಲ್ ಟೈಟ್ ಔಟ್ ಬರ್ತವ್ರೆ, ನಿಧಾನಕ್ಕೆ ಬನ್ರಿ। ಈಗ ಹಂಪು ನೋಡ್ಕೊಂಬನ್ನಿ। ಹಂಸ ಕಾರ್ ಹತ್ತಿಸ್ಬಿಟ್ಟು ಆ ಕಡೆ ಹೋಗ್ಬಿಟ್ಟವ್ರಲ್ಲ ಗುರು। ಇಲ್ಲ ಏನೋ ಜಗಳಾಗಿಗಳೇನೋ ಆಡ್ತವ್ರೆ ಏ ಇಲ್ಲ ಗುರು ಹೊರದೈತೆ ಅನ್ಸುತ್ತೆ ಮೋಸ್ಟ್ಲಿ. ಹೌದು 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 ಹಚ್ಚೋಣ ಕಾರು. ನೀವು ನಿಧಾನಕ್ಕೆ ಬನ್ರಪ್ಪ ಆರಾಮಾಗಿ. ಮಡಿಕೇರಿ ಇಸ್ ಜಸ್ಟ್ 98 ಕಿಲೋಮೀಟರ್ಸ್ ಇಲ್ಲಿಂದ. ಊರಾಗ ಉಪವಾಸ ಇರೋದು ಕಾಫಿ ಟೀ ಎಲ್ಲ ಏನು ಕುಡಿಬಾರ್ದು, ನೀವೇ ಹೇಳಿ ಫ್ರೆಂಡ್ಸ್. ಉಪವಾಸ ಇರೋರು ಕಾಫಿ ಟೀ ಕುಡಿಬೋದಾ? ಉಪವಾಸ ಅಂದರೆ ಏನು ನಿಮ್ಮ ಪ್ರಕಾರ? ಕಾಫಿ ಟೀ ಕುಡಿಬೋದಾ ಉಪವಾಸ ಮಾಡ್ಬೇಕಾರೆ? ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿರೋದು. ಓಕೆ ಓವರ್ಟೇಕ್ ಮಾಡೋಣ ಸ್ವಲ್ಪ ಜುಯಿ ಅಂತ. ಹುಯ್ ಲಾರಿ ಇದೆ ಗುರು, ಬಡ ನಿಧಾನ ಆರಾಮು. ಡಾಕ್ಟ್ರ್ ನಮ್ಮನ್ನು ನೋಡೋಕ್ಕೆ ಸ್ಲೋ ಮಾಡಿ ಫಾಸ್ಟ್ ಮಾಡಿ ಸ್ಲೋ ಮಾಡಿ ಫಾಸ್ಟ್ ಮಾಡ್ತಾ ಇರಬೇಕು ಗುರು. ಎಲ್ಲರೂ ಒಳಗಡೆ ಒಬ್ಬ ರಸಿಕ ಒಬ್ಬ ಕಾಮುಕ ಇಬ್ರು ಇರ್ತಾನೆ ಗುರು. ಗುರು ರಸಿಕತೆ ಮೀರಿದೆ ಕಾಮುಕತೆ. ರಸಿಕತೆ ನೋಡಿ ಖುಷಿ ಪಡೋದು, ಕಾಮುಕತೆ ಅದು ನಂಗೆ ಬೇಕು ಅಂತ ಲಸ್ಟ್ಫುಲ್ ಲಸ್ಟ್ಫುಲ್ ಆಗೋದು. ಇದು ಹುಣಸೂರು ಬಂದಲ್ಲ ಗುರು ನೋಡು, ಎಕ್ಸಾಕ್ಟ್ 1 hour. ಯಾವ್ದು ಹೋಟೆಲ್ ಅನ್ನಪೂರ್ಣ ವೆಜ್ ಅಂತ ಇದೆ, ಚೆನ್ನಾಗಿದ್ದಂಗಿದೆ ಗುರು. ಜನ ತುಂಬೋಗಿದ್ದಾರೆ. ಏ ಬನ್ರೋ ಇಲ್ಲ ಇಲ್ಲ ಬನ್ರೋ, ತಿಂಡಿ ಮಾಡಿಬಿಟ್ಟು ಸಿಗ್ತೀವಿ. ಹೋಟೆಲ್ ಅನ್ನಪೂರ್ಣ ಅಂತ, ಅನ್ನಪೂರ್ಣ ಅಲ್ಲ ಅನ್ನಪೂರ್ಣ ಅಂತ, ಹುಣಸೂರು ಬೈಪಾಸಲ್ಲಿದೆ. ಆಕ್ಚುಲಿ ಓಕೆ ಓಕೆ ತಿಂಡಿ ಅಂತ ಏನು ಹೇಳ್ಕೊಳಂಗೆಲ್ಲ ಏನು ಇರಲಿಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಚೆನ್ನಾಗಿದ್ದಂಗಿದೆ ಗುರು, ಜನ ತುಂಬೋಗಿದ್ದಾರೆ. ಓಕೆ ಓಕೆ ತಿಂಡಿ ಸಲ ತಿಂದ್ವಿ, ಈಗ ಹೋಗ್ತಾ ಇದ್ದೀವಿ. ಇವಾಗಿಂದ ಯಾರಪ್ಪ ಲೀಡು? ಚಂದ್ರನಾ? ಹಂಸಲ್ಲ ಹೇಳ್ರಪ್ಪ ಸ್ವಲ್ಪ. ನಾನು ಯಾರಿಗೂ ಇವ್ರು ಅಕ್ಕನ ಹಿಂಗೆ ಎಳಿತಾನೆ, ಸುಮ್ಮನೆ ಎಳಿತಾನೆ ಗುರು ಅಪ್ಪ ಅಂತ. ಅಲ್ಲ ಅಲ್ಲ ಅಲ್ಲ, ಇನ್ನು ಹಿಂದೆಗಡೆ ಒಬ್ಬ ಶಿಷ್ಯ. ಅದೇ ಹುಣಸೂರು ದಾಟಿದ್ದೀವಿ ನಾವು. ವಿ ಆರ್ ಗೋಯಿಂಗ್ ಟು ವಿರಾಜ್ಪೇಟೆ ಅಲ್ವಾ ಚಂದ್ರ? ಸೊ ವಿರಾಜ್ಪೇಟೆಗೆ ಹೋಗ್ತಾ ಇದ್ದೀವಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂತೆ. ಎಂಟ್ರ್ ಆಗ್ತಾ ಇದ್ದೀವಿ. ಆನೆ ಲದ್ದಿ ಗಮ್ ಅಂತೈತೆ. ಆನೆಗಿನ್ನೇ ಸೈಟಿಂಗ್ ಆಗ್ಲಪ್ಪ ದೇವ್ರೆ, ಗಜರಾಜ ಎಲ್ಲಾದರೂ ಸೈಟಿಂಗ್ ಕೊಟ್ಬಿಡು. ಇಲ್ಲೆಲ್ಲ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಅಪ್ಪ ಎಂಥ ಅದ್ಭುತವಾಗಿರುತ್ತೋ. ಈಗೆಲ್ಲ ಬರೀ ಬ್ರೌನ್ಸ್ ಬ್ರೌನ್ಸ್ ಇದೆ ಗುರು. ಇದ್ಯಾವುದೋ ದೇವ್ರಿದೆ ಇಲ್ಲಿ, ಅನಿಮಲ್ ಕ್ರಾಸಿಂಗ್ ಅಂತೆ. ಹೊಸಲ್ ಮಾರಮ್ಮ ದೇವಸ್ಥಾನಮ್ಮ, ತಾಯಿ ಕಾಪಾಡಮ್ಮ. ಕಾಡಲ್ಲಿ ಹೋಗಿ ಬರೋರ್ನೆಲ್ಲ ಚೆನ್ನಾಗಿಟ್ಟಿರಮ್ಮ ಸಾಕು. ನಮ್ಮ ಕಾಡನ್ನ ಸಂಸ್ಕೃತಿನೇ ಹಿಂಗೆ. ಅಂದರೆ ಪ್ರತಿ ಕಾಡಿಗೂ ನಾವು ಬೇಕಾದ್ರೆ ಗಂಧದ ಗುಡಿ ಸಿನಿಮಾದಲ್ಲಿ ನೋಡಿದ್ವಿ ಗೊತ್ತಾ, ಮಾಸ್ತಿ ಅಮ್ಮ ಅಂತ ದೇವ್ರು ಇದೆಯಲ್ಲ, ಅದೇ ಥರ ಇದು ಈ ಕಾಡಿಗೆ ಬಹುಶಃ ಈ ದೇವ್ರು ಇರ್ಬೋದು, ಹೊಸಲ್ ಮಾರಮ್ಮ. ಇಂಥ ಕಡೆ ಎಲ್ಲಾದರೂ ಡೆಫಿನೆಟ್ಲಿ ಯಾವುದಾದ್ರು ಆನೆಗಿನ ಇರುತ್ತೆ, ನೀರು ಕುಡಿಯೋಕ್ಕೆ ಬಂದಿರುತ್ತೆ. ಯಾವ್ದಾದ್ರು ಪ್ರಾಣಿಗಿಣಿ ಸೈಟ್ ಆಗುತ್ತಾ ನೋಡೋಣ, ಅದೃಷ್ಟ ಇದೆಯೋ ಇಲ್ವೋ ನಮಗೆ. ಫಾರೆಸ್ಟ್ ಚೆಕ್ ಪೋಸ್ಟೇ ಆಗೋಯ್ತು. ಕೊಡಗು ಜಿಲ್ಲೆಗೆ ಎಂಟ್ರಿ ಆದ್ವಿ. ಇದು ವೆಲ್ಕಮ್ ಟು ಕೊಡಗು. ಆನೆ ಆನೆ ಯಾವುದು ಸೈಟಿಂಗ್ಸ್ ಸೈಟಿಂಗ್ಸ್ ಆಗ್ಲಪ್ಪ, ಏನಾದರೂ ಸಾಕು. ಇಸ್ರೋ ಬಂದಿರೋದಕ್ಕೆ ಖುಷಿ ಆಗುತ್ತೆ. ಇದು ಸಾಕು ಆನೆಗಳ ಶಿಬಿರ. ಇಲ್ಲಾದರೂ ಆನೆಗಿನೇ ಕಾಣಿಸ್ಲಪ್ಪ ಒಂದಾದರೂ. ತುಂಬ ದಿನ ಆಯ್ತು ಆನೆ ನೋಡಿ. ತಿತಿಮತಿ ಸಾಕಾನೆ ಇದು ಬಿಡಾರ ಇದೆ. ಅವಾಗ ಏನು ಮಾಡೋರು ಅಂದರೆ ಇಲ್ಲೆಲ್ಲ ಆನೆಗಳನ್ನ ಕರ್ಕೊಂಡೋಗೋರು ವಾಕಿಂಗ್ಗೆ, ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಕರ್ಕೊಂಡ್ಬರ್ತಾಯಿದ್ರು. ಸೊ ಈಗಲೂ ಆ ಥರದ್ದು ಏನಾದರೂ ಆನೆ ವಾಕಿಂಗ್ ಕರ್ಕೊಂಡು ಹೋಯ್ತಾ ಇದ್ದಾರೇನೋ ಅಂದ್ಕೊಂಡೆ. ಯಾಕಪ್ಪ ಇಲ್ಲ ಇಷ್ಟೊತ್ತು ಹೀಟು ಬಿಸಿಲೆಲ್ಲ ಫೀಲ್ ಆಗ್ತಾ ಇತ್ತು, ಈಗ ಆ್ಯಕ್ಚುಲಿ ತಂಪಂತ ಫೀಲ್ ಆಗ್ತಾ ಇದೆ. ತಂಪಾಗಿ ಚಳಿ ಚಳಿ ಜಾಕೆಟ್ ಒಳಗಡೆ ಎಲ್ಲ ಚಳಿ ಆಗ್ತಾ ಇದೆ. ಈ ಬಿಸಿಲು ದಿನ ಬೆಳಗ್ಗೆ ಆಫೀಸ್ಗೆ ಬಿಸಿಲು ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಈ ಹೊತ್ತಿಗೆಯಲ್ಲಿ ಈ ಥರ ತಂಪು ಫೀಲ್ ಆಗ್ತಾ ಇರೋದು ತುಂಬ ಒಂಥರ ಮಜಾ ಅನಿಸ್ತಾ ಇದೆ. ಓಕೆ ವಿರಾಜ್ಪೇಟೆ ಸಿಟಿ ಒಳಗಡೆ ಇದ್ದೀವಿ ಇವಾಗ. ಮುಲ್ಲೇಂಗಡ ಶಂಕರಿ ಪೊನ್ನಪ್ಪ. ಸ್ಟ್ರೈಟ್ ಲೆಫ್ಟ್ ಹೋದರೆ ಗೋಣಿಕೊಪ್ಪ, ಸ್ಟ್ರೈಟ್ ಹೋದರೆ ತಲಶೇರಿ ಕಣ್ಣನೂರು, ರೈಟ್ ಹೋದರೆ ಎಲ್ಲಿಗೆ ಹೋಗುತ್ತೆ ಗುರು? ಕಣ್ಣೂರು ತಲಶೇರಿ ಅಂತ ಹಾಕಿದೆ. ಬೆಟ್ಟದ ಮೇಲೆಲ್ಲ ಮನೆ ಮಾಡ್ಬಿಟ್ಟವ್ರಲ್ಲ ಗುರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಎಲ್ಲ ಓದಿದ್ದೆ. ಏನೋ ಆಗಿದೆಯಲ್ಲ ಗುರು, ಯಾರನ್ನ? ಆಂಟಿನಾ? यार गुरु माताड़क कार निल्सबिट माताड्तार गुरु सैको अल बट बस्सल् ड्रैवर माताड्सिदवर कार निल्सबिटिरोरु लेफ्ट लेफ्ट अल यावदो रईट अंतीरा लेफ्ट होद्रे तलकावेरी आक्चुअली ताई तामरकूर्गू हिंगे ताने होगोदु तामर अंत ओंदु रिसार्ट इदे इदे रोडली कक्काबे 20 किलोमीटर्स इदे तलकावेरी 57 किलोमीटर्स इदे जंगल मौंट ई कडेना ई कड़े अन्सुत्ते अदु शाले गिले एल्ल इदे ओ कक्काबे गवर्नमेंट स्कूलु सर जंगल गवर्नमेंट स्कूल ओडाबिटे ಎಷ್ಟು ಚೆನ್ನಾಗಿದೆ ಅಲ್ವಾ ಕಕ್ಕಬೆ ಪ್ರೌಢಶಾಲೆ ಕಕ್ಕಬೆ ವಾವ್ ತುಂಬಾ ಚೆನ್ನಾಗಿದೆ ಇದು ಕಕ್ಕಬೆ ಸ್ಕೂಲ್ ಪಕ್ಕನೇ ಒಂದು ರೋಡ್ ಹೋಗುತ್ತೆ ಹಳೆ ಕಾಲೇಜ್ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ಮಳೆಗಾಲದಲ್ಲಿ ಹೆವಿ ಮಳೆ ಹೊಡೆಯುತ್ತೆ ಅನ್ಸುತ್ತೆ ಓ ಪಾತೆ ಅದ್ಭುತವಾಗಿದೆ ಇದೆ ಅನ್ಸುತ್ತೆ ಜಂಗಲ್ ಮೌಂಟ್ ರೆಸಾರ್ಟ್ ಜಂಗಲ್ ಮೌಂಟ್ ಅಡ್ವೆಂಚರ್ ಇದೆ ಅಲ್ವಾ ಒಂದು ಗ್ಯಾಂಗ್ ಬಂತಲ್ಲ ಈಗ 3-4 ಬೈಕ್ ಬಂದಿಲ್ವಾ